ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಡಿ ಆರ್ ಎಸ್ ಕನ್ನಡ. ನಾನಿವತ್ತು ಸ್ಪೈಸಿ ಆಗಿರೋಂಥ ರೆಡ್ ಚಿಲ್ಲಿ ಚಿಕನ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅನ್ನ, ರೋಟಿ, ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ, ಈ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ವೆರಿ ಸಿಂಪಲ್ಲು ಹಾಗೂ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಗೂ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಿಂಡ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧ ಹೋಳು ನಿಂಬೆ ರಸ. ನಿಂಬೆ ರಸ ಇಷ್ಟ ಇಲ್ಲದರೂ ಮೊಸರು ಸಹ ಹಾಕ್ಕೊಬೋದು. ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನೋಡಿ, ನಿಂಬೆ ರಸ ಹಾಕೊಂಡಾದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೊಂದು ಅರ್ಧ ಗಂಟೆ ನೆನೆದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಈಗ. ಇದೊಂದು ಹಾಫ್ ಆನ್ ಅವರ್ ಆಗಲಿ, 1 ಅವರ್ ಆಗಲಿ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಫ್ಟಾಗಿ. ನೋಡಿ, ಈಗ ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊತಾ ಇದ್ದೀನಿ. ಇದನ್ನು ಹುರ್ಕೊಬೇಕು ಧನಿಯಾ ಬೀಜನ. ಧನಿಯಾ ಕಾಳೆಲ್ಲ ಈ ಥರ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ನಾನು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ ಧನಿಯಾ ಬೀಜ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಹಾಗೂ ಇಲ್ಲಿ ಚಕ್ಕೆ, ಲವಂಗ ಒಂದು 6, ಮೆಂತ್ಯ ತೊಗೊಂಡಿದ್ದೀನಿ 1 ಅರ್ಧ ಟೇಬಲ್ ಸ್ಪೂನಷ್ಟು, ಮೆಣಸು ಹಾಗೂ ಜೀರಿಗೆ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದು ಸಹ ಚೆನ್ನಾಗಿ ಹುರ್ಕೊಬೇಕು, ಡ್ರೈ ರೋಸ್ಟ್ ಮಾಡ್ಕೊಬೇಕು. ಒಂದು 6 ಬಾದಾಮಿ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರೋದಕ್ಕೆ. ತುಂಬ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಟೇಸ್ಟು ಚಿಕನ್ ಕರಿಗೆ. ಹಾಕ್ಕೊಂಡು ನೋಡಿ, ಇದೆಲ್ಲ ಹುರ್ಕೊಂಡು ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಅದೇ ಬಾಣಲಿನಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನೋಡಿ, ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು 10 ರಿಂದ 15 ಬೆಳ್ಳುಳ್ಳಿ ಹೆಸಲು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೊಬೇಕು. ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಹುರ್ಕೊಬೇಕು. ಈ ಥರ ಎಣ್ಣೆನಲ್ಲಿ ಹುರ್ಕೊಂಡಾದ್ಮೇಲೆ ನೋಡಿ, ನಾನೊಂದು ಚಿಕ್ಕದೊಂದು ಟೊಮೊಟೊ ಹಾಗೂ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಚಿಕ್ಕದೊಂದು ಟೊಮೊಟೊ, ಸ್ವಲ್ಪ ಪುದೀನ ಹಾಕ್ಕೊಂಡು ಇದು ಸಹ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡಾದ ನಂತರ ನಾನೊಂದು ಚಿಕ್ಕದೊಂದು ಮಿಕ್ಸಿ ಜಾರ್ಗೆ ನೋಡಿ, ನಾನು 1 ಮೆಣಸಿನ್ಕಾಯಿನ ಒಂದು 10 ನಿಮಿಷ ಆಗಲಿ, ಒಂದು 20 ನಿಮಿಷ ಆಗಲಿ ನೆನೆಸ್ಕೊಬೇಕು ಬಿಸಿನೀರಲ್ಲಿ. ನೋಡಿ, ಒಂದು 6 ಖಾರದ ಮೆಣಸಿನ್ಕಾಯಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ನಾನು ಬಿಸಿನೀರಲ್ಲಿ ಒಂದು 10 ರಿಂದ 20 ನಿಮಿಷ ನೆನೆಸಿಟ್ಟಿರೋಂಥದ್ದು. ನೋಡಿ, ಅದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ನೆನೆಸೋದ್ರಿಂದ ಪೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ಅದಕ್ಕೆ ಅದೇ ಮಿಕ್ಸಿ ಜಾರಿಗೆ ಈಗ ನಾವು ಉರಿದಿಟ್ಕೊಂಡಿರೋಂಥ ಧನಿಯಾ ಬೀಜ, ಬಾದಾಮಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಒಂದು 6 ಹಾಕ್ಕೊಂಡಿದ್ದೀನಿ ಹುರ್ಕೊಳೋದಕ್ಕೆ. ಹಾಕ್ಕೊಂಡಾದ ನಂತರ ನಾವು ಉರಿದಿಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಾಗೂ ಪುದೀನ ಹಾಕ್ಕೊತಾ ಇದ್ದೀನಿ. ಇದಕ್ಕೇ ಈಗ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ನೋಡಿ, ಶುಂಠಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/2 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಥರ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಕಲರ್ ಸಹ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಗ್ರೈಂಡ್ ಮಾಡ್ಕೊಂಡಾದ ನಂತರ ಈಗ ಒಂದು 1/2 ಗಂಟೆ ಆಗಿದೆ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಎಣ್ಣೆ ಬಿಸಿ ಆದ ನಂತರ ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಬಾಡಿಸ್ಕೊಬೇಕು. ಈ ಥರ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ನಾವು ನೆನೆಸಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊತಾ ಇದ್ದೀನಿ. ನೋಡಿ, ನೆನೆಸಿರೋಂಥ ಚಿಕನ್ನು. ನೋಡಿ, ಈ ಥರ ಚಿಕನ್ ಎಲ್ಲ ಹಾಕ್ಕೊಂಡಾದ ನಂತರ ಇದನ್ನು ಒಂದು 1 ಸೆಕೆಂಡ್ ಹಾಗೆ ಬಿಡಬೇಕು. ಅದಾದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ರಿಂದ 1.5 ಸೆಕೆಂಡ್ ಹಾಗೆ ಬಿಡಬೇಕು. ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ನಾನು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ನಾನೊಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. 5 ನಿಮಿಷ ಇದನ್ನು ಹಾಗೆ ಬಿಡಬೇಕು. ನೋಡಿ, 5 ನಿಮಿಷ ಆದ ನಂತರ ನೋಡಿ, ನಾನು ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ನೋಡ್ಬೋದು, ಚಿಕನ್ನಲ್ಲಿರೋಂಥ ನೀರೆಲ್ಲ ಈ ಥರ ಹೊರಬಂದಿದೆ. ನೋಡಿ, ಈ ಥರ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡಾದ ನಂತರ ಈ ಥರ ಮಾಡೋದ್ರಿಂದ
ತುಂಬ ಚೆನ್ನಾಗಿರುತ್ತೆ. ನಾವು ಫ್ರೈ ಮಾಡ್ಕೊಂಡೇ ಮಸಾಲ ಹಾಕೋಕ್ಕೆ ಹೋಗಬಾರ್ದು. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಚಿಕನ್ನಲ್ಲಿ ನೀರು ಬಂದಾದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಆಗಲಿ ಏನಾದರೂ ಪುಡಿ ಆದರೂ ಹಾಕ್ಕೊಬೋದು. ನೋಡಿ, ನಾವು ರುಬ್ಬಿರೋಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ರುಬ್ಬಿದ್ವಲ್ಲ, ಆ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಕರಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಮತ್ತೆ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಒಂದು 8 ನಿಮಿಷ 8 ರಿಂದ 10 ನಿಮಿಷ ಬೇಯಬೇಕಿದ್ದು ಚಿಕನ್ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಬೇಯ್ತಾ ಇದೆ, ಕುದೀತಾ ಇದೆ. ಈಗ ಒಂದು 8 ನಿಮಿಷ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಕುದೀತಾ ಇದೆ. ಈಗ ಇದಕ್ಕೆ ಈಗ ನಾನು 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಹಾಗೂ 1 ಟೇಬಲ್ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ನೋಡಿ, 1/4 ಟೇಬಲ್ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು, ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ನಾನು ಪ್ಲೇಟ್ ಮುಚ್ಚಿಡ್ತೀನಿ. ಈಗ ಒಂದು 5 ನಿಮಿಷ ಇದನ್ನು ಸ್ವಲ್ಪ ಬೇಯಿಸ್ಕೊಬೇಕು. ನೋಡಿ, ಒಂದು 5 ನಿಮಿಷ ಆದ ನಂತರ ನೋಡೋಣ. ನೋಡ್ಬೋದು, ಎಣ್ಣೆ ಸಹ ಮೇಲೆ ಬಂದಿದೆ. ನೋಡಿ, ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಂದಿದೆ. ಚಿಕನ್ ಕರಿ ರೆಡಿಯಾಗಿದೆ. ನೋಡ್ಬೋದು, ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ನೋಡಿ, ಚಿಕನ್ ಸಹ ಚೆನ್ನಾಗಿ ಬೆಂದಿದೆ. ಈಗ ನಾವು ನೆನೆಸಿರೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ. ನೋಡ್ಬೋದು, ರೆಡಿಯಾಗಿದೆ. ಈಗ ನಾನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಕೊನೆಯದಾಗಿ ನೀವು ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊಬೋದು. ನೋಡಿ, ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ಪುರಿ, ಅನ್ನಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.